ನೆತ್ತಿ ಮೇಲೆ ತೂಗ್ತಾರವಾಗಿದೆ. ಸಾವು ಎಲ್ರ ನೆತ್ತಿ ಮೇಲೂ ತೂಗ್ತಾ ಇರುತ್ತೆ, ಅದಕ್ಕೆ ಇಷ್ಟೊಂದು ಹೆದರ್ಕೊಂಡ್ರೆ ಹೇಗಪ್ಪ? ನನ್ನಲ್ಲಿ ಮಲಗಿರುವಾಗ ಬಿದ್ದಿದ್ರೆ ಸತ್ತು ಹೋಗ್ಬಿಡ್ತಿತ್ತಲ್ಲ. ನೀನ್ ಎದ್ದ ಮೇಲೆ ತಾನೇ ಬಿದ್ದು ಅದಕ್ಕೆ ಸಂತೋಷ ಪಡು. ಅತ್ತೆ ನನ್ನನ್ನು ಯಾವ್ದಾದ್ರು ರೂಮಲ್ಲಿ ಕೂಡಾಕ್ಬಿಡು, ಕೂಡಾಕ್ಬಿಡು ಅತ್ತೆ, ಕೂಡಾಕ್ಬಿಡು. ಸಾವು ನನ್ನ ಹತ್ರ ಬರಬಾರ್ದು. ರೂಮಲ್ಲಿ ವಸ್ತುಗಳೇ ಇರಬಾರ್ದು. ವಸ್ತುಗಳೇ ಇಲ್ದಿದ್ರೆ ಸಾವೇ ಆಗ್ಬಿಡುತ್ತೆ. ದಾವಣಗೆರೆಯಲ್ಲಿ ಏನ್ ಮಾಡ್ತಾ ಇದ್ರಂತೆ? ಯಾವುದೋ ಬಿಲ್ಡಿಂಗ್ ಕಟ್ಟೋ ಕೆಲಸ ಅಂತೆ. ಒಂದೇ ಕಡೆ ನೆಲೆ ನಿಲ್ಲಲ್ಲ, ಹುಡುಕ್ಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗನ್ಬೇಡಿ ಅಣ್ಣ, ನಿಮ್ದಮ್ಮಯ್ಯ ವಿಶ್ವ ಹೇಳ್ದ ನಿಮ್ ದೇವ್ರು ಏನ್ ಬೇಕಾದ್ರೂ ಮಾಡ್ತೀರಾ ಅಂತ. ದಯವಿಟ್ಟು ನಮ್ಮ ಅಪ್ಪ ಅಮ್ಮನ ಹುಡ್ಕೊಡಿ, ನೀವ್ ಏನ್ ಹೇಳ್ತೀರೋ ನಾನದ್ ಮಾಡ್ತೀನಿ. ಇನ್ನೇನು ಯೋಚನೆ ಮಾಡ, ನಿನಗೆ ನಿಮ್ಮ ಅಪ್ಪ ಅಮ್ಮನ ಹುಡುಕಿಸ್ಬೇಕು ತಾನೆ? ನಾನು ಹುಡುಕಿಸ್ತೀನಿ. ಏ ಗಣೇಶ, ನಿಂಗೊಂದು ಒಳ್ಳೆ ಸುದ್ದಿ ಕಡೋ. ಏನೇ? ರಾಣಿ ಅಣ್ಣ ನಮ್ಮ ಅಪ್ಪ ಅಮ್ಮನ ಹುಡುಕಿಸ್ತಾರಂತೆ. ಹೌದಾ? ವಿಶ್ವ ಹೇಳ್ದಂಗೆ ಅವರು ದೇವ್ರಿದ್ದಂಗೆ ನಾನು ಕೇಳ್ತಾ ಇದ್ದಂಗೆ ಒಪ್ಕೊಂಡ್ಬಿಟ್ರು. ರಾಣಿ ಅಣ್ಣ ಈ ಕೆಲ್ಸಕ್ಕೆ ಕೈ ಹಾಕಿದ್ರೆ ನಮ್ಮ ಅಪ್ಪ ಅಮ್ಮ ಖಂಡಿತ ಸಿಗ್ತಾರೆ. ಅವರು ತುಂಬಾ ಜನ ಪರಿಚಯ ಅಲ್ವಾ? ಆದ್ರೀಗ ಅಪ್ಪ ಅಮ್ಮ ದಾವಣಗೆರೆಯಲ್ಲಿ ಇಲ್ವಲ್ಲ, ನಾನೇ ಅಣ್ಣ ಅವ್ರನ್ನ ಹೆಂಗ್ ಹುಡುಕ್ತಾರೆ? ಅದೆಲ್ಲ ಅವ್ರಿಗೆ ದೊಡ್ಡ ವಿಷಯ ಅಲ್ಲ ಬಿಡೋ, ಚಿಟ್ಕೆ ಹೊಡೆಯೋದಲ್ಲಿ ಹುಡುಕ್ತಾರೆ. ಅಮ್ಮವ್ರೆ, ನನಗೆ ಸಾಹೇಬ್ರ ಬಗ್ಗೆ ತುಂಬಾ ಯೋಚನೆ ಆಗ್ತಾ ಇದೆ. ಯಾಕೆ? ಅವತ್ತು ಆಕ್ಸಿಡೆಂಟ್ ಆಯ್ತು, ಇವತ್ತು ನೋಡಿದ್ರೆ ಫ್ಯಾನ್ ತಚ್ಚಿ ತಲೆ ಮೇಲೆ ಬೀಳೋದ್ರಲ್ಲಿತ್ತು. ನೀನೇನ್ ಹೇಳ್ಬೇಕು ಅಂತಿದ್ಯೋ ಅದ್ರ ಸರಿಯಾಗಿ ಹೇಳು. ಯಾಕೋ ಯಾವುದೂ ಸರಿ ಇಲ್ಲ ಅನ್ನಿಸ್ತದೆ ಅಮ್ಮವ್ರೆ. ಇದೆಲ್ಲ ಆಗ್ತಿರೋದು ಯಾವುದೋ ಮುನ್ಸೂಚನೆ ಅನ್ಸುತ್ತೆ. ಅದಕ್ಕೆ ಇದನ್ನೆಲ್ಲ ಹಗುರವಾಗಿ ತಗೋಬೇಡಿ ಅಂತ ಹೇಳೋಣ ಅಂತ ಬಂದೆ. ಏನಾದ್ರೂ ಉಪಾಯ? ನಾವು ಶಾಸ್ತ್ರ ಕೇಳಿಸಿದ್ದೀವಿ, ಅವರು ಪರಿಹಾರನೂ ಹೇಳಿದ್ದಾರೆ. ಆದರೆ ಅಣ್ಣನಿಗೆ ಇದ್ಯಾವುದರಲ್ಲೂ ನಂಬಿಕೆ ಇಲ್ಲ. ಅವ್ರಿಗೆ ಪರಿಸ್ಥಿತಿಯ ಗಂಭೀರತೆ ಅರ್ಥ ಆಗ್ತಾ ಇಲ್ಲ. ನಾವೇನ್ ಮಾಡೋಕ್ಕಾಗುತ್ತೆ? ನಾಣೆ ಒಂದು ಕೆಲಸ ಮಾಡೋಣ. ನಾವ್ಯಾಕೆ ರಾಮ ಮೂಲಕ ಪ್ರಯತ್ನ ಪಡಬಾರ್ದು? ಇವನೇ ಒಂದ್ಸಲ ಅಣ್ಣನ ಹತ್ರ ಮಾತಾಡಿ. ಏನಂತ? ಅದೇ ಈಗ ನಡೆದ ಘಟನೆಗಳ ಬಗ್ಗೆ. ಅಮ್ಮ ಅವ್ರ ಮಾತನ್ನೇ ಕೇಳದೆ ಇರೋರು ನನ್ನ ಮಾತು ಕೇಳ್ತಾರಾ? ಹೇಳಕ್ಕಾಗಲ್ಲ ಯಾವ್ಯಾವ್ದ್ರಿಂದ ಯಾವ್ಯಾವ ತರ ಪರಿಣಾಮ ಬೀರುತ್ತೆ ಅಂತ. ಆದ್ರೂ ನಾನು ಯಾವುದಾದ್ರೂ ವಿಷಯನ ತಲೆ ಒಳಗೆ ಇಳಿಸ್ಬೇಕು ಅಂದ್ರೆ ಬೇರೆ ಬೇರೆ ದಾರಿಗಳಿರುತ್ತೆ ರಾಮು. ನಾನು ಹೇಳ್ದಾಗ ಕೇಳಿ. ಏನ್ ಬೇಕು? ಯಾಕಾಗ ನೋಡ್ತಿದ್ದೀರ ನನ್ನ? ಸೌಮ್ಯಕ್ಕ ಏನಾಯ್ತು? ಅವಳು ಅವಳನ್ನ ತುರ್ಕುಡ್ಕೊಂಡು ನೋಡ್ತಾ ಇದ್ಲು ಕಣೆ. ಅವಳಿಗೆ ಯಾಕೆ ನನ್ನ ಮಗು ಮೇಲೆ ಕಣ್ಣು? ಯಾರಿಗೆ? ಅವಳಿಗೆ. ಅಲ್ಲಿ ಯಾರು ಇಲ್ವಲ್ಲ ಅಕ್ಕ. ನಿಂಗೆ ಕನ್ಸ್ ಬಿದ್ದಿದೆ ಅಷ್ಟೆ. ನಾನಿದ್ದೀನಲ್ಲ, ಧೈರ್ಯವಾಗಿ ಮಲ್ಕೋ ಮಲ್ಕೋ.